ವಾರ್ತೆಗಳಿಗೆ ಸ್ವಾಗತ. ನಾನು ಚೈತ್ರ. ವಾರ್ತೆಗಳ ವಿವರ. ತುಮಕೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಬಹುತೇಕ ಸದಸ್ಯರ ಆರೋಪಗಳು ಕೇಳಿಬಂದವು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಲತಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಾಮಾನ್ಯ ಸಭೆ ನಡೆಯಿತು. ಕಳೆದ 6 ತಿಂಗಳಿನಿಂದಲೂ ಸಾಮಾನ್ಯ ಸಭೆ ನಡೆಯದೆ ಒಂದು ರೀತಿಯ ತಡೆ ಉಂಟಾಗಿತ್ತು. ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳ ಹೊಣೆಗಾರಿಕೆ ಹೊತ್ತ ಜಿಲ್ಲಾ ಪಂಚಾಯಿತಿ ಬಹುತೇಕ ಸ್ಥಗಿತಗೊಂಡಂತೆ ಆಗಿದೆ ಎಂದು ಬಹುತೇಕ ಸದಸ್ಯರು ಆರೋಪಿಸಿದರು. ಕೇಳಿದ್ರೆ ಇವರು ಕುಂಟೂರು ತಾಲೂಕಿನ ಬರೀತಾರೆ. ಈ ತರದ ಬೇಜವಾಬ್ದಾರಿ ಅನುಪಾಲನ ವರದಿಯನ್ನು ಕೊಟ್ಟರೆ ಏಕೈತೆ ನಾನು ನೋಡಿ ಈ ಲೈಟ್ ನಲ್ಲಿ ಹಾಕಿದ್ದೀನಿಲ್ಲ ಎಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡೋದ್ರೆ ಇದು ಜವಾಬ್ದಾರಿಯಿಂದ ಇಷ್ಟೆಲ್ಲ ಒಂದು ಮಹಾಸಭೆ ನಡೀತಾ ಇದೆಯಾ ಅಥವಾ ಬೇಜವಾಬ್ದಾರಿನಲ್ಲಿ ನಡೀತಿದೆ ಅಂತ ನೋಡ್ಬೇಕಾಗ್ತದೆ. ನೀವು ಇಷ್ಟೊಂದು ಲೈಟ್ ಸ್ಲಿಪ್ ಹಾಕಿದ್ದೀನಿ ನೋಡಿ, ಪ್ರತಿಯೊಂದು ಇದರಲ್ಲೂ ಕೂಡ ಸಾಕಷ್ಟು ಕಾಮೆಂಟ್ಗಳಿದೆ. ಈಗ ತಿಪ್ಪೂರಿಂದ ಕೇಳವ್ರೆ ಗೋವಿಂದಯ್ಯನವರು ಮಾನ್ಯ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಅಲ್ಲ ಮಾನ್ಯ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ತಿಪ್ಪೂರಿನವರು ಗೋವಿಂದಯ್ಯನವರು ಮೂರು ಕಡೆ ತಗೊಂಡವರೇ ಒಂದೇ ವಿಚಾರದಲ್ಲಿ ಅಂತ ಅವ್ರು ಕೇಳಿದಾಗ ನಮ್ಮ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಕುಣಿಗಲ್ ತಾಲೂಕಿನ ಸಹಕಾರ ಪಡೆಯಲಾದ ಫಲಾನುಭವಿ ವಿವರ ಪಡೆಯಲಾಗಿದ್ದು ಅಂತ ಉತ್ತರ ಕೊಟ್ಟ. ಇಲ್ಲೊಂದು ನಾಚಿಕೆ ಆಗುತ್ತೆ. ನೀವೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಉತ್ತಮವಾದಂತ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿರುವ ಅಧಿಕಾರಿಗಳು ಈ ತರ ಉತ್ತರ ಕೊಟ್ಟರೆ ನಾವು ಯಾರಿಗೆ ನಿಮಗೆ ಒಂದು ಕಾರ್ಯಾಗಾರ ಮಾಡೋದು ಇನ್ನೊಂದು ಯಾವ್ದಾದ್ರು ಟ್ರೈನಿಂಗ್ ಏನು ಕಲಿಸ್ಬೇಕಾದಕ್ಕೆ ಜವಾಬ್ದಾರಿ ಇಲ್ವಾ? ಏನ ಅಧ್ಯಕ್ಷರೆ, ಇದು ಇದು ಒಂದು. ಎರಡನೇದು ಇದನ್ನ ಗುರುತು ಹಾಕೊಳ್ಳಿ. ಆಮೇಲೆ ಪಾವಗಡ ತಾಲೂಕಿನ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಮಾತನಾಡಿ ರೇಷ್ಮೆ ಕೃಷಿ ಹನಿ ನೀರಾವರಿ ಬಾಬ್ತು ಮತ್ತಿತರ ಇಲಾಖೆಗಳ ವತಿಯಿಂದ ಪಾವಗಡ ತಾಲೂಕಿನಲ್ಲಿ ಸರಿಸುಮಾರು 3-4 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಎಂದು ಸಭೆಯ ಗಮನಕ್ಕೆ ತರುತ್ತಾ ಈ ಕುರಿತು ಪರಿಶೀಲಿಸಿ ತನಿಖೆ ನಡೆಸಬೇಕೆಂದು ಕೋರಿದರು. ಪ್ರತಿಯಾಗಿ ಸದಸ್ಯರಾದ ಉಜ್ಜಯನ್ ಅವರು ಮಾತನಾಡಿ ಹಣ ಮತ್ತು ಅಧಿಕಾರ ದುರುಪಯೋಗದ ಬಗ್ಗೆ ಪರಿಶೀಲಿಸಿ ಪ್ರಕರಣವನ್ನು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ವಹಿಸುವುದು ಬೇಡ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಧಿಕಾರ ಇರೋದ್ರಿಂದ ಈ ಪ್ರಕರಣ ಕುರಿತು ಪರಿಶೀಲಿಸಿ ಕ್ರಮ ವಹಿಸಬೇಕು ಅಂತ ನಾನು ಸಲಹೆ ಕೊಟ್ಟಿದ್ದೀನಿ. ಅದು 4ನೇ ಪುಟದಲ್ಲಿ. ಆದ್ರೆ ನೀವು ತಿರ್ಗಾ ಅನುಪಾಲನವರದಲ್ಲಿ ಏನ್ ಕೊಟ್ಟಿದ್ದೀನಿ, 1819 ಪಾವಡ ತಾಲೂಕಿನಲ್ಲಿ 890 ಹೆಕ್ಟೇರ್ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ವಿತರಿಸಲಾಗಿದೆ. ಇಲಾಖೆಯ ವೆಬ್ಸೈಟ್ ನೋಂದಣಿ ಮಾಡಿಸಿರುವ ರೈತರಿಗೆ ಜ್ಯೇಷ್ಠತೆ ಹಾಗೂ ಅನುದಾನ ಲಭ್ಯತೆಗೆ ಅನುಗುಣವಾಗಿ ಮಾರ್ಗಸೂಚಿಯನ್ನು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ವಿತರಿಸಲಾಗಿದೆ. ಎಲ್ಲ ಪ್ರಕ್ರಿಯೆಗಳು ಆನ್ಲೈನ್ನಲ್ಲಿ ಪಾರದರ್ಶಕವಾಗಿ ಮಾಡಲಾಗಿದೆ ಅಂತ ಜಂಟಿ ನಿರ್ದೇಶಕರು ಕೊಡ್ತಾರೆ. ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗಿರುವ ಅನೇಕ ಕಾಮಗಾರಿಗಳ ಅನುದಾನವನ್ನು ಕಳೆದ ವರ್ಷದ ಕಾಮಗಾರಿಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಉರುಡಿಗೆರೆ ಸದಸ್ಯ ಹುಚ್ಚಯ್ಯ ಆರೋಪಿಸಿದರು. ₹98 ಲಕ್ಷ ಮಧುಗಿರಿ ಕಸಬಾ ಸದಸ್ಯ ಜೆಜೆ ರಾಜಣ್ಣ ಇದಕ್ಕೆ ಧ್ವನಿಗೂಡಿಸಿ ತಾಲೂಕಿನಲ್ಲಿ 5 ಕೋಟಿ ಕಾಮಗಾರಿ ಕಳೆದ ವರ್ಷ ಮಂಜೂರಾಗಿ ಕ್ರಿಯಾ ಯೋಜನೆ ತಯಾರಿಸಿದೆ. ಜಿಲ್ಲಾ ಪಂಚಾಯತಿ ಬರ್ತಕ್ಕಂತ ಕೇವಲ ಬೇಡಿಕೆ ಅನುದಾನ ನೀವು ಬಳಸ್ಕೊಂಡಿಲ್ಲ ಅಂದ್ರೆ ತಪ್ಪು ನೇರವಾದ ಅಧ್ಯಕ್ಷರು ಹೊಣೆ ಆಗುತ್ತೆ. ಯಾಕೆಂದ್ರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಧಿಕಾರ ಕೊಟ್ಟಿರುವ ಅಧ್ಯಕ್ಷರಿಗೆ ಸಭೆ ನಿಮ್ಗೂ ಸಹ ಅಧಿಕಾರ ಕೊಟ್ಟಿದೆ. ಪ್ರಾಣಿ ಮಾತ್ರ ಹೇಳಿದ್ರೆ ಅಕ್ಟೋಬರ್ ನವೆಂಬರ್ ಬೇಕಿಲ್ಲ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಪೈಪ್ ಲೈನ್ ಮುಗಿಸೋದಕ್ಕೆ ಎಷ್ಟಿರ ಬೇಕು? ನೀವು ದೇಶಕ್ಕೆ ಕಳಿಸಿದ್ರೆ 3 ದಿನ ಖರ್ಚು ಆಗ್ತಾರೆ. ಈಗ ಉದಾಹರಣೆ ಮಧ್ಯದ ತಲುಪಾಗಿ ಸಮಗ್ರ ರಾಷ್ಟ್ರೀಯ ಕುಡಿಯುವ ನೀರು ನಿಯೋಜನೆ 5 ಕೋಟಿ ಹಣ ಬಿಡುಗಡೆ ಆಗಿದೆ. 5 ಕೋಟಿ ಹಣ ಸ್ಪಿಲ್ ಓವರ್ ಆದ್ರೆ ಈ ವರ್ಷ ಅನುದಾನ ಏನಿದೆ ಕುಡಿಯೋದಕ್ಕೆ ಏನಿದೆ? ಇವ್ರ ಅಧ್ಯಕ್ಷ ಚೇರ್ಮನ್ ಇದ್ದಾರೆ ಕುಡಿಯೋ ನೀರು ಯೋಜನೆಗೆ, ಒಬ್ಬ ಸದಸ್ಯರಿಗೆ ಅಮೃತ ಸಹ ತಂದಿಲ್ಲ. ಕುಡಿಯೋ ನೀರಿಗೆ ನೀವು ಅನುಮತಿ ಕೊಟ್ಟರೆ ಸಿಇಒ ಅವರು ಅನುಮತಿ ಮಾಡಿಕೊಟ್ರು. ಈ ನಾವೇನ ಕೇಳಪ್ಪ ಇಲ್ಲ ಸರ್, ಹಣ ಸ್ಪಿಲ್ ಓವರ್ ಹೋಗುತ್ತೆ. ಎಸ್ಡಿಪಿ ಮಾತ್ರ ಎಂಎಲ್ಎ ಕೊಡ್ತಕ್ಕಂಥ ಅನುದಾನ ಸ್ಪಿಲ್ ಓವರ್ ಇಲ್ಲ. ಜಿಲ್ಲಾ ಪಂಚಾಯತಿ ಕೊಡ್ತಕ್ಕಂಥ ಅನುದಾನ ಸ್ಪಿಲ್ ಓವರ್ ಮಾಡಿಕೊಂಡು 5 ಕೋಟಿ ಮುಂದುವರೆದ ಕಾಮಗಾರಿ ತೋರಿಸಿದೆ. ಸದಸ್ಯರು ಏನ್ ಮಾಡ್ಬೇಕು? ಯಾವ ಊರ ಪಕ್ಷ ಬರಬಂದು ಹೇಳ್ಬೋದು, ಪ್ರೈವೇಟ್ ಕೇಳೋದು ಪಡೆಯುವ ಪಡೆಯುತ್ತಿಲ್ಲ. ಶಾಸಕರೇ ಪ್ರಧಾನವಾಗಿ ಅವ್ರಿಗೆ ಕಂಡಿ ಮಾಡ್ತಾರೆ. ಜಿಲ್ಲಾ ಪಂಚಾಯತಿ ಬಹಳ ಅಗೌರವ ಆಗ್ತಾ ಇದೆ. ದಯವಿಟ್ಟು ಅಧ್ಯಕ್ಷರು ಇದನ್ನು ಗಮನ ಹರಿಸ್ಬೋದು. ಸ್ಪಿಲ್ ಓವರ್ ಮಾಡ್ಬೇಕಾದ್ರೆ 5 ಕೋಟಿ ಒಂದು ತಾಲೂಕಲ್ಲಿ, ಉದಾಹರಣೆ ಮಂಗೇರಿ ತಾಲೂಕಿನಲ್ಲಿ ಅದೇನಾಗಿದೆ? ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಿತಿ ಕ್ರಮ ತರಬೇಕು. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಿಇಒ ಶುಭ ಕಲ್ಯಾಣ್ ಹಾಜರಿದ್ದರು. ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ ಶಾಸಕ ಬಿಸಿ ನಾಗೇಶ್ ನೇತೃತ್ವದಲ್ಲಿ ದೇಣಿಗೆ ಸಂಗ್ರಹಿಸಿ ತಮ್ಮ ಕೈಲಾದ ಸಹಾಯ ಮಾಡಿ ನೆರವಾಗಬೇಕೆಂದು ಮನವಿ ನೀಡಿದರು.
ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ ಶಾಸಕ ಬಿಸಿ ನಾಗೇಶ್ ನೇತೃತ್ವದಲ್ಲಿ ದೇಣಿಗೆ ಸಂಗ್ರಹಿಸಿ ನೆರೆ ಹಾವಳಿಗೆ ತುರ್ತಾಗಿ ತೊಂದರೆಯಲ್ಲಿರುವ ಜನರಿಗೆ ತಮ್ಮ ಕೈಲಾದ ಸಹಾಯ ನೀಡಿ ನೆರವಾಗಬೇಕೆಂದು ಶಾಸಕ ಬಿಸಿ ನಾಗೇಶ್ ಮನವಿ ಮಾಡಿದರು. ತಿಪಟೂರು ನಗರದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿಗೆ ತುರ್ತಾಗಿ ತೊಂದರೆಗೊಳಗಾದ ಜನರಿಗೆ ಸಹಾಯಹಸ್ತ ಚಾಚುವ ದೃಷ್ಟಿಯಿಂದ ತಾಲೂಕು ಆಡಳಿತದ ಅಧಿಕಾರಿಗಳು, ಸಾರ್ವಜನಿಕರು, ಮುಖಂಡರೊಂದಿಗೆ ದೇಣಿಗೆ ಸಂಗ್ರಹ ಕಾರ್ಯದ ನೇತೃತ್ವ ವಹಿಸಿದ್ದ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ನೆರೆ ಹಾವಳಿಗೆ ತುರ್ತಾಗಿ ತೀವ್ರ ಹಾನಿಗೊಳಗಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಡೆಸುತ್ತಿವೆ. ಆದರೂ ತೊಂದರೆಯಲ್ಲಿ ಸಿಲುಕಿರುವ ಜನರ ಸಂಕಷ್ಟಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕಾಗಿದೆ. ನಗರದಾದ್ಯಂತ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸುತ್ತಿದ್ದು ನಾಗರಿಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ನಗರದ ಜನರು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಕೈಲಾದ ಸಹಾಯ ಮಾಡಿ ನೊಂದವರಿಗೆ ನೆರವಾಗಬೇಕೆಂದು ತಿಳಿಸಿದರು. ಸಂಜೆ ಅಷ್ಟೊತ್ತು 2 ಗಂಟೆ ನಾವು ಎಷ್ಟಾಗುತ್ತೋ ಅಷ್ಟೊತ್ತೆಲ್ಲ ಮಾಡಿ ಸಿ ಎಂ ರಿಫಂಡ್ ಕೊಡ್ತೀವಿ. ಮತ್ತು ನಾಳೆ ತಾಲೂಕು ಆಡಳಿತ ಮತ್ತೊಮ್ಮೆ ಅವ್ರ ಖರ್ಚು ಇರುವಂಥ ಇಂಡಸ್ಟ್ರಿಗಳು ಮತ್ತೊಂದು ಕಡೆ ಹೋಗಿ ಎಷ್ಟಾಗುತ್ತೋ ಅಷ್ಟನ್ನು ಕಲೆಕ್ಟ್ ಮಾಡಿ ಅಲ್ಲಿ ನೊಂದಿರುವಂಥ ಜನಕ್ಕೆ ಸರ್ಕಾರದ ಮೂಲಕ ಹೆಚ್ಚೆಚ್ಚು ಸಹಾಯ ಮಾಡುವಂಥದ್ದು. ದೇಣಿಗೆ ಸಂಗ್ರಹ ಕಾರ್ಯದಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿ ಶ್ರೀಮತಿ ಪೂವಿತಾ, ಸಿಡಿಪಿಒ ಓಂಕಾರಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ನಗರಸಭೆ ಸದಸ್ಯರಾದ ಸಂಧ್ಯಾ ಕಿರಣ್, ಡಾಕ್ಟರ್ ವೈಲಾ ಗಂಗಾಧರ್, ಪ್ರಸನ್ನಕುಮಾರ್ ಮುಖಂಡರಾದ ತರಕಾರಿ ಗಂಗಾಧರ್, ಜಗದೀಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ನಾಗರಿಕರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಕೆ ಕಲ್ಲಳ್ಳಿಯಲ್ಲಿ ಸುತ್ತಮುತ್ತ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಗುಬ್ಬಿ ತಾಲೂಕು ಕಡಬ ಹೋಬಳಿಯ ಕೆ ಕಲ್ಲಳ್ಳಿ, ವೆಂಕಟೇಗೌಡನಪಾಳ್ಯ, ನೀಲೇಗೌಡನಪಾಳ್ಯದ ಸಮೀಪ ಚಿರತೆ ಪ್ರತ್ಯಕ್ಷವಾಗಿದ್ದರಿಂದ ಜನರು ಆತಂಕಗೊಂಡಿದ್ದಾರೆ. ಮುಂಜಾನೆ ಸುಮಾರು 6:30 ತೋಟದ ಮತ್ತು ಗದ್ದೆಯ ಬಯಲಿನ ಬದಿಯಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಕಳೆದ 6 ತಿಂಗಳಿಂದ ಈ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಿದ್ದು ಪ್ರತಿ ಬಾರಿಯೂ ಚಿರತೆಗಳು ತಪ್ಪಿಸಿಕೊಳ್ಳುತ್ತಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡುತ್ತಿಲ್ಲ ಎಂದು ಸ್ಥಳೀಯರು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸ್ಥಳದಲ್ಲಿ 100 ಗ್ರಾಮಸ್ಥರು ಭಾಗಿಯಾಗಿದ್ದರು. ಅರಣ್ಯ ಇಲಾಖೆ ಮೇಲಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊರಟಗೆರೆಯಲ್ಲಿ ಉಭಯ ಶ್ರೀಗಳು, ಹಿಂದೂ ಮುಸ್ಲಿಂ ಮುಖಂಡರುಗಳು ಪಾದಯಾತ್ರೆ ನಡೆಸಿ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸಿದರು. ಕೊರಟಗೆರೆ ಪಟ್ಟಣದಲ್ಲಿ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸಲು ಸಿದ್ದರಬೆಟ್ಟದ ಕಾಸಾ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಯಲರಾಂಪುರ ನರಸಿಂಹಗಿರಿ ಕ್ಷೇತ್ರದ ಮಠಾಧೀಶರಾದ ಹನುಮಂತನಾಥ ಸ್ವಾಮೀಜಿಗಳು, ಕೊರಟಗೆರೆ ಹಿತರಕ್ಷಣಾ ಸಮಿತಿ, ಪತ್ರಕರ್ತರುಗಳು, ಮುಸ್ಲಿಂ ಬಾಂಧವರು ಮತ್ತು ಸಂಘ ಸಂಸ್ಥೆಗಳು ಇವರುಗಳ ನೇತೃತ್ವದಲ್ಲಿ ಪಟ್ಟಣದಲ್ಲಿ ನಿಧಿ ಸಂಗ್ರಹಣೆ ಮಾಡಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮುಗಿಸಿಕೊಂಡು ಬಂದು ನಂತರ ಕೊರಟಗೆರೆ ಪಟ್ಟಣದಲ್ಲಿ ನೆರೆ ಸಂತ್ರಸ್ತರಿಗೆ ನಿಧಿ ಸಂಗ್ರಹಿಸಲು ಮುಸ್ಲಿಂ ಬಾಂಧವರು ಎಲ್ಲರೂ ಒಟ್ಟಿಗೆ ಸೇರಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ದೇಣಿಗೆ ಸಂಗ್ರಹ ಮಾಡಲು ಹೊರಟು ಎಸ್ಎಸ್ಆರ್ ವೃತ್ತದ ಬಳಿಯವರೆಗೂ ಬಂದರು. ನಂತರ ಸಿದ್ದರಬೆಟ್ಟ ಮಠದ ಶ್ರೀಗಳು ಹಾಗೂ ಯಲರಾಂಪುರ ಮಠದ ಶ್ರೀಗಳು ಮತ್ತು ಮಸೀದಿಯ ಗುರುಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿ ದೇಣಿಗೆ ಸಂಗ್ರಹಿಸಲು ಮುಂದಾದರು. ಈ ಸಂದರ್ಭದಲ್ಲಿ ಸಿದ್ದರಬೆಟ್ಟದ ಶ್ರೀಗಳು ಮಾತನಾಡಿ, ಕೊರಟಗೆರೆ ತಾಲೂಕಿನ ಸಮಸ್ತ ಎಲ್ಲಾ ನಾಗರಿಕರು ಸೇರಿಕೊಂಡು ಈ ದಿನ ಪಟ್ಟಣದಲ್ಲಿ ಪಾದಯಾತ್ರೆ ಮುಖಾಂತರ ದವಸ ಧಾನ್ಯ ಮುಖಾಂತರ ಸಹಾಯಹಸ್ತ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಾಮಿಯಾ ಮಸೀದಿ ಗುರುಗಳಾದ ಬಶೀರ್ ಸಾಬ್ ಅವರು ಮಾತನಾಡಿ, ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬಕ್ಕಿಂತ ಜಲಪ್ರಳಯದಿಂದ ನೊಂದ ನೆರೆ ಸಂತ್ರಸ್ತರ ದುಃಖವೇ ಮುಖ್ಯ. ಇಂತಹ ಸಂದರ್ಭದಲ್ಲಿ ನೊಂದವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಹಾಗೂ ನಮ್ಮೆಲ್ಲರ ಮಾನವೀಯತೆ ಎಂದರು. ಸೇರಿಕೊಂಡು ಇವತ್ತು ಒಂದು ಪಾದಯಾತ್ರೆ ಮುಖಾಂತರವಾಗಿ ದವಸ ಧಾನ್ಯಗಳ ಮುಖಾಂತರವಾಗಿ ಅವರಿಗೆ ಸಹಾಯ ನೀಡಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಾದಯಾತ್ರೆಯನ್ನು ಅನ್ಕೊಳ್ಳಲಾಗಿದೆ. ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಆ ಭಗವಂತನಿಂದ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮೊದಲನೇದು ಮಾನವೀಯತೆ ಅನ್ನುವಂಥದ್ದು ಬಹುದೊಡ್ಡ ಒಂದು ಧರ್ಮ. ನಾವು ಆಚರಿಸತಕ್ಕಂಥ ಎಲ್ಲ ಧರ್ಮದ ಜೊತೆಯಲ್ಲಿ ಮಾನವೀಯತೆ ಅನ್ನುವಂಥದ್ದು ನಮ್ಮ ಧರ್ಮದ ಜೊತೆಯಲ್ಲಿ ಅದು ಅಳವಡಿಸಿಕೊಂಡಾಗ ಮಾತ್ರ ಅದಕ್ಕೆ ಒಂದು ಗೌರವ ಬರುತ್ತೆ. ಆ ಮಾನವೀಯತೆ ಅನ್ನುವಂಥದ್ದು ಕಷ್ಟಕಾಲದಲ್ಲಿದ್ದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡತಕ್ಕಂಥದ್ದೇ ಮಾನವೀಯತೆ ಅನ್ನುವಂಥದ್ದು. ಆ ಮಾನವೀಯತೆಯ ಒಂದು ದೃಷ್ಟಿಯಿಂದ ಇವತ್ತು ಕೊರಟಗೆರೆಯ ಪಟ್ಟಣದ ಎಲ್ಲ ಸಮಸ್ತ ನಾಗರಿಕರಲ್ಲಿ ಇವತ್ತು ಮನವಿ ಮಾಡಿಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ,
ಆ ಸಂತ್ರಸ್ತರಿಗೆ ಏನಾದರೂ ಒಂದು ಕೈಲಾದ ಮಟ್ಟಿಗೆ ಒಂದಷ್ಟು ಸಹಾಯ ಮಾಡೋಣ. ಅವರೆಲ್ಲ ಇವತ್ತು ಉಟ್ಟು ಬಟ್ಟೆಯಲ್ಲಿ ಪ್ರವಾಹದಿಂದ ತಮ್ಮ ಜೀವನ ಉಳಿಸಿಕೊಳ್ಳೋಕೋಸ್ಕರವಾಗಿ ಉಟ್ಟು ಬಟ್ಟೆಯಲ್ಲಿ ತಮ್ಮ ಮನೆಯನ್ನ ತಮ್ಮ ಗ್ರಾಮವನ್ನ ಬಿಟ್ಟು ಇವತ್ತು ಬಂದಿದ್ದಾರೆ. ಅವರಿಗೊಂದು ಬದುಕನ್ನು ಕಟ್ಟಿಕೊಡುವಂತದ್ದು ಎಲ್ಲ ಭಕ್ತರ ಒಂದು ಕರ್ತವ್ಯ ಇದೆ. ಹಿನ್ನೆಲೆಯಲ್ಲಿ ಇವತ್ತು ನಾವು 8 ವರ್ಷದ ಹಿಂದೆ ಏನು ಉತ್ತರ ಕರ್ನಾಟಕದ ಸಂದರ್ಭದಲ್ಲಿ ಸ್ವತಃ ನಾವು ಎಲ್ಲ ಭಕ್ತರ ಸಹಕಾರದೊಂದಿಗೆ ಭಕ್ತರನ್ನ ಕರೆದುಕೊಂಡು ಹೋಗಿ ಆ ಸಂತ್ರಸ್ತರಿಗೆ ನಾವು 8 ವರ್ಷದ ಹಿಂದೆ ಆ ಒಂದು ಸಹಾಯವನ್ನ ಮಾಡಿದ್ವಿ. ಈ ಸಂದರ್ಭದಲ್ಲಿ ಜಾಮಿಯಾ ಮಸದಿಯ ಮುತುವಲ್ಲಿ ಹಿದಾಯತ್ಉಲ್ಲಾ ಹಾಗೂ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುಕ್ತಿಯಾರ್ ಅಹಮದ್ ಹಾಗೂ ಇತರೆ ಮುಸ್ಲಿಂ ಮುಖಂಡರುಗಳು ಪಾಲ್ಗೊಂಡಿದ್ದರು. ದಾಬಾಸ್ಪೇಟೆಯ ಸೋಂಪುರ 2ನೇ ಹಂತದ ಕೈಗಾರಿಕಾ ಪ್ರದೇಶದಲ್ಲಿ ನೋಟೆಕ್ ಸೋಲಾರ್ ಕಾರ್ಖಾನೆಯ ಬೆಳ್ಳಿ ಮಹೋತ್ಸವ ನಡೆಯಿತು. ದಾಬಸ್ಪೇಟೆಯ ಸೋಂಪುರ 2ನೇ ಹಂತದ ಕೈಗಾರಿಕಾ ಪ್ರದೇಶದಲ್ಲಿ ನ್ಯೂಟೆಕ್ ಸೋಲಾರ್ ಕಾರ್ಖಾನೆಯ ನೂತನ ಕಟ್ಟಡ ಹಾಗೂ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ದಾಬಸ್ಪೇಟೆಯ ನಿಡಬಂಧ ಬಳಿ ಇರುವ ಸೋಂಪುರ 2ನೇ ಹಂತದ ಕೈಗಾರಿಕಾ ಪ್ರದೇಶದಲ್ಲಿ ನ್ಯೂಟೆಕ್ ಸೋಲಾರ್ ಕಾರ್ಖಾನೆಯ ನೂತನ ಕಟ್ಟಡ ಹಾಗೂ ಕಾರ್ಖಾನೆಗೆ 25 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ಹಾಗೂ ನ್ಯೂಟೆಕ್ ಸಿಬ್ಬಂದಿಗಳಿಂದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಉದ್ಘಾಟನಾ ಹಾಗೂ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಕಾರ್ಖಾನೆಯ ಆಡಳಿತ ಮಂಡಳಿ ಸತ್ಯನಾರಾಯಣ ಪೂಜೆ ದಸರಿಘಟ್ಟ ಕ್ಷೇತ್ರದಿಂದ ಚೌಡೇಶ್ವರಿ ದೇವಿಯನ್ನ ಕರೆತಂದು ವಿಶೇಷ ಪೂಜೆ ಹೋಮ ಹವನ ಏರ್ಪಡಿಸಿ ಬೆಳ್ಳಿ ಮಹೋತ್ಸವ ಅಂಗವಾಗಿ ಕಾರ್ಖಾನೆಯ ಆವರಣದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಕ್ಷೇತ್ರದ ದಸರಿಘಟ್ಟ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಸಸಿಗಳನ್ನು ನೆಟ್ಟು ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದಸರಿಘಟ್ಟದ ಚಂದ್ರಶೇಖರನಾಥ ಸ್ವಾಮೀಜಿ, ಪ್ರವಾಹ ಮತ್ತಿತರ ಪ್ರಕೃತಿ ವಿಕೋಪಕ್ಕೆ ಪರಿಸರ ಸಂರಕ್ಷಣೆ ಎಂದೇ ಮಾರ್ಗ. ಜಾಗತಿಕ ಹವಾಮಾನ ಬದಲಾವಣೆ ತಡೆಗಟ್ಟುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ನ್ಯೂಟೆಕ್ ಸೋಲಾರ್ ಕಂಪನಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಈಗಾಗಲೇ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ಹಲವಾರು ಯೋಜನೆಗಳನ್ನು ರೂಪಿಸುತ್ತಾ ಬಂದಿದ್ದು ಈಗ ದಾಪುಗಾಲನ್ನು ದಾಬಸ್ಪೇಟೆ ಕೈಗಾರಿಕಾ ವಲಯಕ್ಕೆ ಬಂದಿದ್ದು ಇನ್ನು ಉತ್ತಮ ಕಾರ್ಯಗಳನ್ನು ಮಾಡಲಿ ಎಂದು ಆಶಯ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ನ್ಯೂಟೆಕ್ ಸೋಲಾರ್ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಸುರೇಂದ್ರ ಕುಮಾರ್, ನಮ್ಮ ನ್ಯೂಟೆಕ್ ಸೌರ ವಿದ್ಯುತ್ ಕಂಪನಿ ಕಳೆದ 25 ವರ್ಷಗಳಿಂದ ಪರಿಸರ ಸ್ನೇಹಿ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಔದ್ಯಮಿಕ ವಲಯದಲ್ಲಿ ತನ್ನದೇ ಆದ ಹೆಗ್ಗುರುತನ್ನು ಹೊಂದಿದ್ದು ಖನಿಜಗಳ ಮೂಲಕ ಉತ್ಪಾದಿಸುವ ವಿದ್ಯುತ್ ಪರಿಸರಕ್ಕೆ ಮಾರ್ಗ. ಆದರೆ ನಮ್ಮ ಕಾರ್ಖಾನೆ ತಯಾರು ಮಾಡುವ ಪರಿಸರ ಸ್ನೇಹಿಯಾಗಿದ್ದು ಇದು ಭವಿಷ್ಯದ ಇಂಧನವಾಗಿದೆ. ಭಾರತ ಸೇರಿದಂತೆ ವಿಶ್ವಾದ್ಯಂತ ಸೌರ ವಿದ್ಯುತ್ಗೆ ವಿಶೇಷ ಒತ್ತು ನೀಡಲಾಗಿದ್ದು ಕರ್ನಾಟಕದಲ್ಲೂ ಸೌರ ವಿದ್ಯುತ್ ನೀತಿಯನ್ನು ಜಾರಿಗೆ ತರಲಾಗಿದೆ ಎಂದರು. ನಾವು ಪ್ರಾರಂಭದ ದಿನಗಳಲ್ಲಿ ಏನಾದರೂ ಸಮಾಜಕ್ಕೆ, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಉಪಯುಕ್ತವಾದ ಪ್ರಾಡಕ್ಟ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದಾಗ ನಾವು ತಗೊಂಡ ನಿರ್ಧಾರ ಅಂದರೆ ಸೋಲಾರ್ ವಾಟರ್ ಹೀಟರ್ಸ್ಗಳು. ಇವತ್ತು 92 ಇಂದ 25 ವರ್ಷಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರು ದೇಶಾದ್ಯಂತ ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡಿದ್ವಿ. ಹಾಗೂ 1 ಸೋಲಾರ್ ವಾಟರ್ ಹೀಟರ್ ಇಂದ 1.5 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೇವ್ ಮಾಡಬಹುದು. ಈ ರೀತಿ ನಾವು ಮಾಡಿರುವಂತಹ ಒಂದು ನಮ್ಮ ಪ್ರಾಜೆಕ್ಟ್ಗೆ UN SSSC ರೆಕಗ್ನೈಸ್ ಆಗಿ ಗೋಲ್ಡನ್ ಪ್ರಾಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಈ ಒಂದು ಸಂದರ್ಭದ ಬೆಳ್ಳಿ ಮಹೋತ್ಸವದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಏನಂದರೆ, ಈ ಪರಿಸರಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಸೋಲಾರ್ ವಾಟರ್ ಹೀಟರ್ಗಳನ್ನು ಇನ್ಸ್ಟಾಲ್ ಮಾಡಿ ದೇಶಾದ್ಯಂತ 1,000 ಮರಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ಜೊತೆಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಜೊತೆಗೆ ನಾವೊಂದೇ ಆದ ಸೋಲಾರ್ ಗ್ರೀನ್ ಬ್ರಿಗೇಡ್ ಅಂತ ಹೇಳಿ ಒಂದು ಅಭಿಯಾನವನ್ನು ರೋಟರಿ ಕ್ಲಬ್ ಜೊತೆಗೆ. ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆಲ್ಲ ನ್ಯೂಟೆಕ್ ಸೋಲಾರ್ ವ್ಯವಸ್ಥಾಪಕರು ಒಂದೊಂದು ಸೀಡ್ ಬಾಲ್ ಹಾಗೂ ಸಸಿಗಳನ್ನ ಉಡುಗೊರೆಯಾಗಿ ನೀಡಿ ಪರಿಸರ ಜಾಗೃತಿಯ ಬಗ್ಗೆ ಅರಿವು ಮೂಡಿಸಲಾಯಿತು. ತುಮಕೂರಿನ ಆರ್ಕೆಸ್ಟ್ರಾ ಕಲಾವಿದರು ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ ಗೃಹೋಪಯೋಗಿ ವಸ್ತುಗಳನ್ನು ಕಳುಹಿಸಲು ಅಮೋಘ ವಾಹಿನಿಗೆ ತಲುಪಿಸಿದರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ತುತ್ತಾದ ಸಂತ್ರಸ್ತರಿಗೆ ಅಮೋಘ ಮತ್ತು ಇ-ಡಿಜಿಟಲ್ ವಾಹಿನಿ ಹಮ್ಮಿಕೊಂಡಿರುವ ಅಮೋಘ ಸಹಾಯ ಹಸ್ತ ಕರೆಗೆ ಸ್ಪಂದಿಸಿ ತುಮಕೂರಿನ ಆರ್ಕೆಸ್ಟ್ರಾ ಕಲಾವಿದರು ಸಂತ್ರಸ್ತರಿಗೆ ಅಗತ್ಯವಿರುವ ಅಕ್ಕಿ, ಬೆಡ್ಶೀಟ್, ಕುಡಿಯುವ ನೀರಿನ ಪ್ಯಾಕೆಟ್ ಸೇರಿದಂತೆ ಹಲವು ದಿನನಿತ್ಯ ಸಾಮಗ್ರಿಗಳನ್ನು ಅಮೋಘ ಟಿವಿ ಕಚೇರಿಗೆ ತಂದು ಅಮೋಘ ಟಿವಿ ವ್ಯವಸ್ಥಾಪಕರಾದ ದೇವಪ್ರಕಾಶ್ ಅವರಿಗೆ ನೀಡಿದ್ದಾರೆ. ಅಮೋಘ ಟಿವಿ ಮನವಿಗೆ ಸ್ಪಂದಿಸಿದ ಆರ್ಕೆಸ್ಟ್ರಾ ಕಲಾವಿದರಿಗೆ ಅಮೋಘ ಧನ್ಯವಾದ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಲಾವಿದರಾದ ಶಂಕರ್ ಅವರು, ಇನ್ನು ಮುಂದೆ ಜನರು ಪ್ರಕೃತಿ ವಿರುದ್ಧ ಹೋಗುವುದನ್ನ ನಿಲ್ಲಿಸಬೇಕು ಅಂತ ತಿಳಿಸಿದರು. ಅಂತ ನಮಗೆಲ್ಲರಿಗೂ ಕೂಡ ತುಂಬಾ ನೋವಾಗುವಂತ ಒಂದು ಸಂಗತಿ. ಅಲ್ಲಿ ಪ್ರವಾಹ ಪೀಡಿತರಿಗೆ ನಾವು ಈ ದಿವಸ ಅಮೋಘ ಸಹಯೋಗದೊಂದಿಗೆ ನಮ್ಮ ಆರ್ಕೆಸ್ಟ್ರಾ ಕಲಾವಿದರಿಂದ, ಎಲ್ಲ ಸ್ನೇಹಿತರಿಂದ ಈ ದಿವಸ ನಮ್ಮ ಒಂದು ಚಿಕ್ಕ ದೇಣಿಗೆಯನ್ನು ಕೊಡ್ತಾ ಇದ್ದೀವಿ.
ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಎಲ್ಲರೂ ಕೂಡ ನೆರವಿಗೆ ಹೋಗಬೇಕು. ನಮ್ಮ ಅಣ್ಣ ತಂದಿರಿ ಅಂತ ನಾವೆಲ್ಲರೂ ಭಾವಿಸಿ ಪ್ರವಾಹ ಪೀಡಿತರೊಂದಿಗೆ ಅವ್ರ ಜೊತೆಗೆ ನಾವು ಇದ್ದೀವಿ, ಅವ್ರು ಯಾವುದಕ್ಕೂ ಭಯ ಪಡೋದು ಬೇಡ ಅನ್ನೋ ಒಂದು ಧೈರ್ಯವನ್ನು ನಾವು ಕೊಡಬೇಕು. ಎಲ್ಲರೂ ಇದರೊಳಗೆ ಭಾಗಿಯಾಗಬೇಕು. ಇದು ಆರ್ಕೆಸ್ಟ್ರಾ ಕಲಾವಿದರಿಂದ ನೀಡ್ತಿರುವಂಥ ಒಂದು ದೇಣಿಗೆ. ಅಮೋಘ ಚಾನಲ್ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮತ್ತೊಬ್ಬರು ಆರ್ಕೆಸ್ಟ್ರಾ ಕಲಾವಿದರಾದ ಶ್ರೀನಿವಾಸ್ ಅವರು, ಉತ್ತರ ಕರ್ನಾಟಕದ ಜನ ನಮ್ಮ ಸಹೋದರರಿದ್ದಂತೆ ಅವರಿಗೆ ನೆರವಾಗುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಒಂದು ಅತಿಯಾದ ಮಳೆಯಿಂದ ಪ್ರವಾಹ ಹೆಚ್ಚಾಗಿ ನಮ್ಮ ಎಲ್ಲ ಸಹೋದರರು ಇವತ್ತೆಲ್ಲ ಬಂದು ಬೀದಿಗೆ ಬಂದು ನಿಂತಿದ್ದಾರೆ. ಅವ್ರಿಗೆ ಉಳ್ಕೊಳ್ಳೋಕ್ಕೂ ಸ್ಥಳವಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ. ಇದೆಲ್ಲ ಆಗ್ತಾ ಇರೋದು ಬಹುಶಃ ನಮ್ಮ ಜನಗಳ ನಿರ್ಲಕ್ಷ್ಯದಿಂದ. ಯಾಕೆಂದರೆ ನಾವೆಲ್ಲ ಕಾಡು ಕಳ್ಕೊಂಬಂದು ಅದೇ ರೀತಿ ನೀರು ಹರಿಯೋ ಜಾಗನ ನಾವೆಲ್ಲ ಮುಚ್ಕೊಂಡು ಆ ಜಾಗದಲ್ಲಿ ನಾವು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ಗಳು ಕಟ್ಟಿದ್ವು. ಈ ಒಂದು ಇದಕ್ಕೋಸ್ಕರ ಇವತ್ತು ನೀರು ಎಲ್ಲರಿವಾಗಾಯಿತೋ ಅದು ಜಾಗದಲ್ಲಿ ಹರಿತಾ ಇದೆ. ಬಟ್ ನಾವು ಎಲ್ಲಿ ನಾವು ಇರಬಾರ್ದಾಗಿತ್ತು ಆ ಜಾಗದಲ್ಲಿ ಮನೆ ಕಟ್ಕೊಂಡು ಮರಗಳು ಕಟ್ ಮಾಡಿಕೊಂಡು ನಾವು ಇವತ್ತು ದುರಂತವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆಲ್ಲ ನಾವೇ ಕಾರಣ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಮರಗಳನ್ನ ಜಾಸ್ತಿ ಬೆಳೆಸಿ, ಪ್ರತಿಯೊಬ್ಬರಲ್ಲೂ ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಕೈಲಾದ ಸಹಾಯವನ್ನು ನೀಡೋದಕ್ಕೆ ಆಗಮಿಸಿದ್ದೀವಿ. ಅದು ಅಮೋಘ ಚಾನಲ್ ವತಿಯವರಿಂದ ನಾವು ಅವರ ಒಂದು ಕಚೇರಿಗೆ ಆಗಮಿಸಿ. ಅನಿಲ್ ಕುಮಾರ್, ಅಭಿಲಾಷ್, ಮಧುಚಂದ್ರ, ರೇಣುಕ ಪ್ರಸಾದ್, ಗಿರೀಶ್, ಶಿವಣ್ಣ, ರಾಜು ಮತ್ತಿತರರು ಉಪಸ್ಥಿತರಿದ್ದರು. ತಿಪಟೂರು ಕೆರೆಗೆ ನೀರು ಹರಿಸುತ್ತಿದ್ದು ಕೆರೆ ವೀಕ್ಷಣೆ ಮಾಡಿದ ಶಾಸಕ ಬಿಸಿ ನಾಗೇಶ್ ಅವರ ಸಂತಸ ವ್ಯಕ್ತಪಡಿಸಿದರು. ತಿಪಟೂರು ಕೆರೆಗೆ ನೀರು ಹರಿಸುತ್ತಿದ್ದು ಕೋಡಿ ಸರ್ಕಲ್ ಬಳಿ ತಿಪಟೂರು ಕೆರೆ ವೀಕ್ಷಣೆ ಮಾಡಿದ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಬರಗಾಲದಿಂದ ತತ್ತರಿಸಿದ್ದ ತುಮಕೂರು ಜಿಲ್ಲೆಗೆ ನೀರು ಹರಿಸಬೇಕೆನ್ನುವ ನಮ್ಮ ಬೇಡಿಕೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದೇ ರೀತಿ ಪ್ರಕೃತಿಯ ಕೃಪೆಯಿಂದ ಹೇಮಾವತಿ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗಿ ಡ್ಯಾಂಗಳು ತುಂಬಿದ್ದರಿಂದ ನಾನು ಮತ್ತು ಶಾಸಕ ಜೆಸಿ ಮಾಧುಸ್ವಾಮಿ, ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್, ತುಮಕೂರು ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ನಾಲ್ಕು ಶಾಸಕರ ಮನವಿಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ತುಮಕೂರು ನಾಲೆಗೆ ನೀರು ಹರಿಸಲು ಆದೇಶ ನೀಡಿದ್ದಾರೆ ಎಂದರು. ಜಿಲ್ಲೆಯ ಇತಿಹಾಸದಲ್ಲಿ ಐಸಿಐಸಿ ಸಭೆ ನಡೆಸದೆ ನಾಲೆಗಳಿಗೆ ನೀರು ಹರಿಸಿರುವುದು ಇದೇ ಮೊದಲು. ನಾಲೆಗಳಲ್ಲಿ ನೀರು ಹರಿಯುತ್ತಿರುವುದರಿಂದ ತಕ್ಷಣ ತಿಪಟೂರು ನಗರಕ್ಕೆ ನೀರು ಪೂರೈಸುವ ಈಚನೂರು ಕೆರೆ ಮತ್ತು ತಿಪಟೂರು ಕೆರೆಗೆ ನೀರು ಹರಿಸಲು ಚಾಲನೆ ನೀಡಲಾಗಿದೆ. ಅದೇ ರೀತಿ ಹೊನ್ನವಳ್ಳಿ ಏತ ನೀರಾವರಿ ವ್ಯಾಪ್ತಿಯ ಕೆರೆಗಳಿಗೂ ನೀರು ಹರಿಸಲಾಗುತ್ತಿದ್ದು ಎಲ್ಲಾ ಕೆರೆಗಳನ್ನು ತುಂಬಿಸಲು ಪ್ರಯತ್ನಿಸಲಾಗುವುದು ಎಂದರು. ಯಾವುದೇ ಕಾರಣಕ್ಕೂ ರೈತರು ಗೊಂದಲಕ್ಕೆ ಒಳಗಾಗದೆ ಸಹಕರಿಸಬೇಕಾಗಿ ತಿಳಿಸಿದರು. ಮೊದಲನೇ ಬಾರಿ ರಾಜ್ಯದಲ್ಲಿ ಐಸಿಐಸಿ ಮೀಟಿಂಗ್ ಮಾಡಿದೆ. ನಾವು ನಾಲ್ಕು ಜನ ಜಿಲ್ಲಾ ಎಂಎಲ್ಎಗಳು ಯಡಿಯೂರಪ್ಪನವ್ರನ್ನ ಕೇಳ್ಕೊಂಡಾಗ ತಕ್ಷಣ ಒಪ್ಪಿ ಯಡಿಯೂರಪ್ಪನವರು ನೀರನ್ನು ಬಿಟ್ಟರು. ಅವರು ನೀರು ಬಿಡೋದಕ್ಕೂ ಭಗವಂತ ಮಳೆ ಕೊಡೋದಕ್ಕೂ ಡ್ಯಾಮ್ ಸಹಿತ ಭರ್ತಿ ಆಯಿತು. ಇವತ್ತು ಬೆಳಗ್ಗೆಯಿಂದ ಚಾನೆಲ್ನಿಂದ ನೀರನ್ನು ಪಂಪ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ತೀರ್ಥೂರು ಕೆರೆಗೆ, ತಿಪಟೂರು ಕೆರೆಗೆ ಮತ್ತು ಇವತ್ತು ರಾತ್ರಿ ಹೊನ್ನುಳ್ಳಿ ಏತ ನೀರಾವರಿಯ ಪಂಪನ್ನು ನಾವು ಆನ್ ಮಾಡೋರಿದ್ದೀವಿ. ಸ್ಥಳದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಎಸ್ ಡಿ ದಿವಾಕರ್ ಸೇರಿದಂತೆ ಅನೇಕ ಮುಖಂಡರು, ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಾವಗಡದ ಭೂಮಾಪನ ಇಲಾಖೆಯನ್ನು ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಆರೋಪಿಸಿ ರೈತರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಾವಗಡ ಪಟ್ಟಣದ ಭೂ ದಾಖಲೆ ಮತ್ತು ಮಾಪನ ಇಲಾಖೆಯಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಆರೋಪಿಸಿ ನರಸಿಂಹರೆಡ್ಡಿ ನೇತೃತ್ವದ ರೈತ ಸಂಘದ ಪದಾಧಿಕಾರಿಗಳು ಮಂಗಳವಾರ ಭೂಮಾಪನ ಕಚೇರಿ ಮುಂದೆ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಭೂಮಾಪನ ಇಲಾಖೆಗೆ ಅರ್ಜಿ ಸಲ್ಲಿಸಿ ವರ್ಷಗಳು ಕಳೆದರೂ ಸಂಬಂಧಿಸಿದ ಕಾರ್ಯ ಮಾಡುವುದಿಲ್ಲ. ಪ್ರತಿದಿನ ರೈತರು ತಮ್ಮ ಕೆಲಸ ಕಾರ್ಯ ಬಿಟ್ಟು ಕಚೇರಿಗೆ ಅಲೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭೂಮಾಪನ ಕಚೇರಿಯಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಸಕಾಲಕ್ಕೆ ಕೆಲಸ ಆಗುತ್ತದೆ. ಏನೂ ತಿಳಿಯದ ಅಮಾಯಕ ರೈತರು ಹಣ ಮತ್ತು ಸಮಯ ಎರಡನ್ನು ಕಳೆದುಕೊಂಡು ಬಂದ ದಾರಿಗೂ ಸುಂಕವಿಲ್ಲವೆಂಬಂತೆ ಬರಿಕೈಲಿ ಹಿಂತಿರುಗುವಂತಾಗಿದೆ ಎಂದು ಪ್ರತಿಭಟನಾ ನಿರತ ರೈತರು ಆರೋಪಿಸಿದರು. ಈ ಸಂಬಂಧ ರೈತ ಮುಖಂಡ ನರಸಿಂಹರೆಡ್ಡಿ ಮಾತನಾಡಿ, ರೈತನೊಬ್ಬ 2014 ಜಮೀನು ಸರ್ವೆ ಸಂಬಂಧ ಅರ್ಜಿ ಸಲ್ಲಿಸಿದ್ದಾನೆ. ಪ್ರತಿದಿನ ಆ ರೈತ ಕಚೇರಿಗೆ ಅಲೆಯುತ್ತಿದ್ದಾನೆ. 2019 ಅಂದರೆ 5 ವರ್ಷ ಕಳೆದರೂ ಆ ಅರ್ಜಿ ಇತ್ಯರ್ಥವಾಗಿಲ್ಲ. ಭೂ ದಾಖಲೆಗಳ ಇಲಾಖೆಯಲ್ಲಿ ಅನಾಮಿಕ ವ್ಯಕ್ತಿಗಳು, ಕಚೇರಿಗೆ ಸಂಬಂಧ ಪಡೆದ ವ್ಯಕ್ತಿಗಳು ಕಾಗದ ಪತ್ರಗಳನ್ನು ಹುಡುಕುತ್ತಾರೆ. ಯಾರಂದ್ರೆ ಅವರೇ ದಾಖಲೆ ರೂಮ್ಗೆ ಪ್ರವೇಶ ಮಾಡುತ್ತಾರೆ. ಈ ಕಚೇರಿಯಲ್ಲಿ ಯಾವುದೇ ಭದ್ರತೆ ಇಲ್ಲ ಅಂತ ಆರೋಪಿಸಿದರು. ರೈತರಿಗೆ ಬಹಳ ಬರಗಾಲ ಇದೆ, ನೂರಾರು ಸಮಸ್ಯೆಗಳಿವೆ. ನಮ್ಮ ಬಳಸಮುದ್ರ ರೈತರಾದಂತಹ ಗೋಪಾಲಪ್ಪನವರದು
ಖರಾಬು ಮತ್ತು ಅಳತೆ ಮಾಡೋದಕ್ಕೆ ತಿದ್ದುಪಡಿಗೋಸ್ಕರ ಸರ್ವೆ ಇಲಾಖೆಗೆ 2014 ಫೈಲ್ ಕೊಟ್ಟಿದ್ದಾರೆ. 2014 2019 ತಿರುಗುತ್ತಾನೆ ಇದ್ದಾರೆ. 5-6 ಜನ ಗ್ರಾಮ ಲೆಕ್ಕಿಗರು ಬಂದು ದಾಖಲೆಗಳನ್ನು ಅವರಷ್ಟಕ್ಕವರೇ ಹುಡ್ಕೊಂತ ಇದ್ದಾರೆ. ಮತ್ತೆ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು, ತಾಲೂಕು ಆಫೀಸ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ, ರೈತರು ಅಲ್ಲ, ಬೇರೆ ಯಾವುದೋ ವ್ಯಕ್ತಿಗಳು, ಗೊತ್ತಿಲ್ಲದಂಥ ವ್ಯಕ್ತಿಗಳನ್ನ ಅವರ ಅಭಿಲೇಖಾಲಯದಲ್ಲಿ ಬಿಟ್ಕೊಂಡ್ಬಿಟ್ಟು ರೈತರ ದಾಖಲೆಗಳನ್ನು ಶಿಥಿಲಗೊಳಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಹಣ ವಸೂಲು ಮಾಡ್ಕೊಳ್ಳೋದು, ಅವರಷ್ಟಕ್ಕೆ ತಗೊಂಡು ಅವರಷ್ಟಕ್ಕವರೇ ಹಣ ವಸೂಲು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ರೈತ ಮಾನಂ ಗೋಪಾಲ ಮಾತನಾಡಿ, ಈ ಕಚೇರಿಯಲ್ಲಿ ಮುಂಗಡ ಹಣ ನೀಡಿದರೆ ಮಾತ್ರ ಸರ್ವೇರ್ಗಳು ಕೆಲಸ ಮಾಡಿಕೊಡ್ತಾರೆ, ಇಲ್ಲವಾದರೆ ವರ್ಷಗಳು ಕಳೆದರೂ ಕೆಲಸವಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಬೇಕಂತ ಅವರು ಹೇಳ್ತಾರೆ, ನಾವು ಸುತ್ತಾಡಿರೋರು ನಾವೇ ಸುಮ್ಮನೆ ಇದ್ದೀವಿ, ಅವರೇ ಕುಡಿತಾರೆ. ನಾವು ಸುತ್ತಾಡಿ ನಾವು ಕುಡಿಬೇಕಷ್ಟೇ ಅಲ್ಲ, ಅವರಿಗೇನು ಪರವಾಗಿಲ್ಲ, ಸೇರ್ನಾಗ ಕೂತ್ಕೊಡ್ತಾರೆ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತಾರೆ, ಅಲ್ಲಿಗೆ ಹೋದ್ರೆ ಆ ಕಡೆ ಹೋಗು ಅಂತಾರೆ, ಇಲ್ಲಿಗೆ ಹೋದ್ರೆ ಈ ಕಡೆ, ನಾಳೆ ಬಾ ನಾಳೆದು ಬಾ ಅಂತ ಹೇಳ್ತಾರೆ ಸ್ವಾಮಿ. ನಮ್ಗೇನು ಅನುಕೂಲ ಮಾಡಲಿಲ್ಲ. ನಮ್ಮಂಥ ರೈತರು ಇಷ್ಟು ಜಾಸ್ತಿ ಜನ ಇದ್ದಾರೆ, ಯಾರು ದುಡ್ಡು ಕೊಟ್ರೆ ಅವ್ರಿಗೆ ಮಾತ್ರ ಮಾಡ್ತಾರೆ, ನಮ್ಮಂಥವ್ರಿಗೆ ಮಾಡಲ್ಲ ಸ್ವಾಮಿ. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಬಡಪ್ಪ, ಕೊಂಡನ, ನರಸಿಂಹರೆಡ್ಡಿ, ಕೃಷ್ಣರೆಡ್ಡಿ, ನಾರಾಯಣಪ್ಪ, ಹನುಮಂತರಾಯಪ್ಪ, ಸಂಜೀವಪ್ಪ ಇತರ ಮುಖಂಡರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದ ಶಿಡ್ಲಘಟ್ಟ ಡಿವಿಯೇಷನ್ ರಸ್ತೆಯಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಸುಮಾರು 4,000 ವರ್ಷಗಳಿಗೂ ಹಿಂದೆ ಇದ್ದ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಬಲಿದಾನದ ಸಂಕೇತವಾಗಿ ಹಬ್ಬವನ್ನು ಆಚರಿಸುತ್ತಾರೆ. ಹಿರಿಯರು, ಮಕ್ಕಳು ಹೊಸ ಬಟ್ಟೆ ತೊಟ್ಟು ಈದ್ಗಾ ಮೈದಾನದಲ್ಲಿ ಸೇರಿ ಪ್ರಾರ್ಥನೆ ಸಲ್ಲಿಸಿ ಮೌಲ್ವಿಗಳ ಪ್ರವಚನ ಕೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಮುಸ್ಲಿಂ ಬಾಂಧವರು ಎಲ್ಲರೊಂದಿಗೆ ಸಾಮರಸ್ಯದಿಂದ ಬಾಳುತ್ತಿರುವುದು ಸಂತಸಕರ ವಿಷಯ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಾನು ನನ್ನ ಆತ್ಮೀಯ ಮುಸ್ಲಿಂ ಬಾಂಧವರಿಗೆ ಶುಭ ಕೋರುತ್ತಿದ್ದೇನೆ. ಮುಂದಿನ ವರ್ಷದ ಬಕ್ರೀದ್ ಹಬ್ಬಕ್ಕೆ ಮುಸ್ಲಿಮರ ಅಭಿವೃದ್ಧಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಳ್ಳುವುದಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಭರವಸೆ ನೀಡಿದರು. ಸಹಬಾಳ್ವೆ, ಸುಖ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಆ ಹಲ್ಲ ತಮ್ಮೆಲ್ಲರಿಗೂ, ಎಲ್ಲಾ ಜಾತಿ ಎಲ್ಲಾ ವರ್ಗದವರಿಗೂ ಒಳ್ಳೇದ್ ಮಾಡಲಿ ಅಂತ ನಾನು ಮೊದಲಿಗೆ ಆ ಅಲ್ಲನ ಬೇಡ್ಕೊಳ್ತಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ಶಾಂತಿ ಸೌಹಾರ್ದಿಂದ ಅಣ್ಣ ತಮ್ಮಂದಿರ ತರ ಇಲ್ಲಿ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಒಗ್ಗಟ್ಟಿನಿಂದ ಇಟ್ಟು ಈ ರಾಜ್ಯದ, ಈ ತಾಲೂಕಿನ, ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ನನ್ನ ಮುಸ್ಲಿಂ ಬಾಂಧವರು ನನ್ನ ಜೊತೆ ಕೈ ಜೋಡಿಸಿ ನನ್ನ ಸಹಕಾರ ನೀಡಿದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂದೆ ಬರ್ತಕ್ಕಂಥ ಬಕ್ರೀದ್ ಹಬ್ಬದ ಒಳಗಡೆ ತಮ್ಮ ತಮ್ಮ ಅಭಿವೃದ್ಧಿ ಕಾರ್ಯಗಳು, ತಮಗೇನು ಮೂಲಭೂತ ಸೌಕರ್ಯಗಳನ್ನು ತರಬೇಕಾಗಿದೆ ಅದನ್ನು ಕೊಡಿಸ್ಕೊಳ್ಳೋದಕ್ಕೆ ನಾನು ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳಿ, ಬಕ್ರೀದ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸದಸ್ಯ ಭಾಸ್ಕರ್, ಮುಖಂಡರಾದ ಹನೀಫ್, ಇನ್ನು ಅನೇಕ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಯಾವುದೇ ಹಿತಕರ ಘಟನೆ ನಡೆದಂತೆ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ಲಾಸ್ಟಿಕ್ ರಾಷ್ಟ್ರಧ್ವಜವನ್ನು ನಿಷೇಧ ಮಾಡಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿ ಸಂಚಾಲಕ ಜಯರಾಮ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಪ್ಲಾಸ್ಟಿಕ್ ರಾಷ್ಟ್ರಧ್ವಜವನ್ನು ನಿಷೇಧ ಮಾಡಬೇಕು ಅಂತ ಹಿಂದೂ ಜನಜಾಗೃತಿ ಸಮಿತಿ ಸಂಚಾಲಕ ಜಯರಾಮ್ ಒತ್ತಾಯಿಸಿದ್ದಾರೆ. ತುಮಕೂರಿನ ಜಿಲ್ಲಾಧಿಕಾರಿಗಳಿಗೆ, ಎಸ್ಪಿ ರವರಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಜಯರಾಮ್ ರವರು ಮನವಿ ಪತ್ರ ಸಲ್ಲಿಸಿ ಪ್ಲಾಸ್ಟಿಕ್ ರಾಷ್ಟ್ರಧ್ವಜವನ್ನು ನಿಷೇಧಿಸಲು ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಜಯರಾಮ್ ರವರು ಅತ್ತಿಮಬ್ಬೆ ವಿದ್ಯಾಮಂದಿರದಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿದರು. ಗ್ರಂಥಾಲಯ ಒಂದು ವಿದ್ಯೆ ನೀಡುವ ದೇವಾಲಯ ಇದ್ದಂತೆ. ಇದನ್ನು ನಾವು ಎಷ್ಟು ಅರಿತುಕೊಳ್ಳುತ್ತೇವೋ ಅಷ್ಟು ಜ್ಞಾನವನ್ನು ಪಡೆಯಬಹುದೆಂದು ಗ್ರಂಥಪಾಲಕ ನಾಗರಾಜ್ ತಿಳಿಸಿದರು. ಗ್ರಂಥಾಲಯ ಒಂದು ವಿದ್ಯೆ ನೀಡುವ ದೇವಾಲಯವಿದ್ದಂತೆ. ಇದನ್ನು ನಾವುಗಳು ಎಷ್ಟು ಅರಿತುಕೊಳ್ಳುತ್ತೇವೆಯೋ ಅಷ್ಟು ಜ್ಞಾನವನ್ನ ಪಡೆಯಬಹುದು ಅಂತ ಗ್ರಂಥಪಾಲಕ ನಾಗರಾಜ್ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್ ಎಸ್ ರಂಗನಾಥ್ ಅವರ ಜಯಂತಿಯನ್ನ
ಭಾವನಾತ್ಮಕವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಗ್ರಂಥಪಾಲಕ ನಾಗರಾಜು, ಗ್ರಂಥಾಲಯವನ್ನು ಸ್ಥಾಪಿಸಿ ಪುಸ್ತಕಗಳ ಮೂಲಕ ಅನೇಕರಿಗೆ ಜ್ಞಾನವನ್ನು ನೀಡುವ ಮಾರ್ಗವನ್ನು ಕಂಡುಹಿಡಿದು ಎಷ್ಟೋ ಜನರಿಗೆ ಅನುಕೂಲವಾಗಿದೆ. ಆದ್ದರಿಂದ ಎಲ್ಲರೂ ಇಲ್ಲಿ ಸಿಗುವಂತಹ ಜ್ಞಾನ ಭಂಡಾರವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಇತ್ತೀಚೆಗೆ ಗ್ರಂಥಾಲಯ ಕಟ್ಟಡದ ಕೊರತೆ ಇದ್ದು ಸರ್ಕಾರ ಇದನ್ನು ಗುರುತಿಸಿ ಪ್ರತ್ಯೇಕ ಗ್ರಂಥಾಲಯ ಕಟ್ಟಡವನ್ನು ನೀಡಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ, ಗುಂಡ್ಲೂರು ಬಸವರಾಜ, ರಾಘವೇಂದ್ರ, ಕರಿಯಣ್ಣ, ಅಮರನಾಥ್, ಮಂಜುನಾಥ್ ಸ್ವಾಮಿ, ನಾಯಕ ಕೆಆರ್ ಮಲ್ಲಿಕಾರ್ಜುನ, ತಿರುಮಲೇಶ್, ಗೋಪಾಲ ಟಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ತಿಪಟೂರು ಶಾಸಕ ಬಿಸಿ ನಾಗೇಶ್ ಅವರು ನೊಣವಿನಕೆರೆ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ತಿಪಟೂರು ಶಾಸಕ ಬಿಸಿ ನಾಗೇಶ್ ಅವರು ನೊಣವಿನಕೆರೆ ಹೋಬಳಿ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಕೆಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ಮಾರುಗೊಂಡನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ 14 ಲಕ್ಷ, ಕನ್ನಗಟ್ಟ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ 14 ಲಕ್ಷ, ಜಾಬ್ಗಟ್ಟ ಎಸ್ಸಿ ಕಾಲೋನಿ ಸಿಸಿ ರಸ್ತೆ ಕಾಮಗಾರಿ 20 ಲಕ್ಷ ರೂಪಾಯಿ, ಸೂಗೂರು ಎಸ್ಸಿ ಕಾಲೋನಿ ರಸ್ತೆ ಕಾಮಗಾರಿ 8 ಲಕ್ಷ, ಗ್ರಾಮ ಹಾಗೂ ಶಾಸಕರ ನೊಣವಿನಕೆರೆ ಪೇಟೆ ಬೀದಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯನ್ನು ಪ್ರದೇಶಾಭಿವೃದ್ಧಿ ನಿಧಿಯಿಂದ 20 ಲಕ್ಷ, ನೊಣವಿನಕೆರೆ ಗ್ರಾಮದ ಗಾಂಧಿನಗರದ ಬಡಾವಣೆಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆ ನಿಧಿಯಿಂದ 20 ಲಕ್ಷ, ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಸಿ ನಾಗೇಶ್, ಗ್ರಾಮಗಳಲ್ಲಿ ಮೂಲ ಸೌಕರ್ಯ ಒದಗಿಸಬೇಕು ಎನ್ನುವ ದೃಷ್ಟಿಯಿಂದ ವಿವಿಧ ಯೋಜನೆಗಳಿಂದ ಅನುದಾನ ನೀಡಲಾಗಿದೆ. ತಮ್ಮ ಗ್ರಾಮದಲ್ಲಿ ನಡೆಯುವ ಕಾಮಗಾರಿಯನ್ನು ನಿಮ್ಮ ಕೆಲಸ ಎಂದು ಭಾವಿಸಿ ಉತ್ತಮ ಗುಣಮಟ್ಟದ ರಸ್ತೆ ಹಾಗೂ ಚರಂಡಿಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಶಂಕರ್, ಮುಖಂಡರಾದ ಬಿಸ್ಲೆಯಲ್ಲಿ ಜಗದೀಶ್, ಡಾಕ್ಟರ್ ಚಂದ್ರಮೌಳಿ, ಪ್ರಶಾಂತ್, ಶಿವಣ್ಣ, ಮಂಜುನಾಥ್, ಮಹೇಶ್ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಈ ಡಿಜಿಟಲ್ ನ್ಯೂಸ್.